ತಂಗಿ ಎರಡು ದೇಹ ಒಂದೇ ಜೀವ ತುಂಬಾ ಭಾರ ಇದೆಯಾ? ಇಲ್ಲ ತಾತ, ನಂಗೆ ಏನು ಭಾರ ಇಲ್ಲ. ನೀವ್ ಯಾಕೆ ಬಿಂದಿಗೆ ಹೊತ್ಕೊಂಡು ನಿಂತ್ಕೊಂಡಿದ್ದೀರಾ? ನಿಮ್ ಭುಜೆ ನೋವಾಗುತ್ತೆ, ನೀವ್ ಹೋಗಿ. ಹೊಸ ಜಾಗ, ಹೊಸ ಜನ, ಹುಷಾರಾಗಿರಿ. ಆಯ್ತಮ್ಮ. ಆ ಊರಲ್ಲಿ ಯಾವ ತರ ಒಳ್ಳೆ ಮಕ್ಕಳು ಅಂತ ಹೆಸರು ತಗೊಂಡಿದ್ರು, ಅದೇ ತರ ಈ ಊರಲ್ಲೂ ಒಳ್ಳೆ ಹೆಸರು ತಗೋಬೇಕು. ಸರಿ ತಾತ, ನಾವ್ ಯಾರ ಜೊತೆನೂ ಗಲಾಟೆ ಮಾಡಲ್ಲ, ನಮ್ ಪಾಡಿಗೆ ನಾವ್ ಆಟಾಡ್ಕೊಂತೀವಿ. ಜೋ ಅಣಮರಿ, ಹೋಗಿ ಹೋಗಿ ಬಾ ಮೀನು. ಮಕ್ಕಳ, ನೀವಿಬ್ರು ಯಾವತ್ತೂ ಹೀಗೆ ಇರಬೇಕು. ನಿಮ್ಮ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು, ಕೊನೆಯವರೆಗೂ ಹೀಗೆ ಇರಬೇಕು. ಇರತ್ತೆ ತಾತ, ನನ್ನ ಶತ್ರು ನನ್ನ ತಂಗಿನ ಮಾತ್ರ ಮರೆಯಲ್ಲ. ನಾನು ಅಷ್ಟೇ, ನನ್ನ ಅಣ್ಣನ್ ಯಾವತ್ತೂ ಮರೆಯಲ್ಲ. ಅಲ್ವಾ ಅಣ್ಣ?
ಕೆಲಸಕ್ಕೆ ಬಂದವರೆಲ್ಲರೂ ಹೊರಟೋಗೋದು ಬಿಟ್ಟು ಬಾಂಡ್ಲಿಯಿಂದ ಬೆಂಕಿಗೆ ಅನ್ನೋ ಥರ ಇವಳ ಕಾರಲ್ಲಿ ಯಾಕೆ ಬಂದ್ರಿ? ನಿಮ್ಮ ಏನಾದರೂ ಮಾಂಸ ಆಗಿ ನೋಡ್ಬಿಟ್ರೆ ಇಲ್ಲೇ ಪ್ರಾಣ ತೆಗೆದು ಬಿಡ್ತಾಳೆ. ರಘು ಅಣ್ಣ ತಂಗಿ